ಮಂಗಳೂರು ಹೊರವಲಯದ ಸುರತ್ಕಲ್ ಸಮೀಪದ ಶಿಬರೂರು ಶ್ರೀ ಕೊಡಮಣಿತಾಯ ಕ್ಷೇತ್ರದ ವರ್ಷಾವಧಿ ಉತ್ಸವ ಡಿಸೆಂಬರ್ 16ರಿಂದ 23ರವರೆಗೆ ನಡೆಯಲಿದ್ದು ಡಿಸೆಂಬರ್ 17ರಂದು ತಿಬರಾಯನ ಜರಗಲಿದೆ. ಡಿಸೆಂಬರ್ 16ರಂದು ಸಂಜೆ ನವಕ ಪ್ರಧಾನ ಕಲಶಾಭಿಷೇಕ, ಮಹಾಪೂಜೆ, ರಾತ್ರಿ 9ಕ್ಕೆ ಧ್ವಜಾರೋಹಣ, ಡಿಸೆಂಬರ್ 17ರ ಬೆಳಿಗ್ಗೆ 7:30ರಿಂದ 9ರ ತನಕ ತುಲಾಭಾರ, 10 ಗಂಟೆಗೆ ಶ್ರೀ ಉಳ್ಳಾಯ ದೇವದ ನೇಮ, ಉರುಳು ಸೇವೆ, ಕಂಚುಲು ಸೇವೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ 11ಕ್ಕೆ ಶ್ರೀ ಕೊಡಮಣಿತಾಯ ದೈವದ ನೇಮ ಹಾಗೂ ರಥೋತ್ಸವ ನಡೆಯಲಿದೆ. ಡಿಸೆಂಬರ್ 18ರಂದು ರಾತ್ರಿ ಶ್ರೀ ಕಾಂತೀರಿ ಧೂಮಾವತಿ ದೈವದ ನೇಮ, ಡಿಸೆಂಬರ್ 19ರಂದು ರಾತ್ರಿ ಸರಳ ಧೂಮಾವತಿ ದೈವದ ನೇಮ, ಡಿಸೆಂಬರ್ 20ರಂದು ಶ್ರೀ ಜಾರಂತಾಯ ದೈವದ ನೇಮ, ಡಿಸೆಂಬರ್ 21ರಂದು ರಾತ್ರಿ ಶ್ರೀ ಕೆಯ್ಯೂರು ಧೂಮಾವತಿ ದೈವದ ನೇಮ, ಡಿಸೆಂಬರ್ 22ರಂದು ರಾತ್ರಿ ಶ್ರೀ ಪಿಲಿಚಾಮುಂಡಿ ದೇವದ ನೇಮ ನಡೆಯಲಿದೆ. ಡಿಸೆಂಬರ್ 23ರಂದು ಬೆಳಿಗ್ಗೆ 9ಕ್ಕೆ ತುಲಾಭಾರ ಸೇವೆಯ ನಂತರ ಧ್ವಜ ಅವರೋಹಣ ನಡೆಯಲಿದೆ. ಉತ್ಸವದ 8 ದಿವಸ ಹಾಗೂ ಸಂಕ್ರಮಣದಂದು ಮಧ್ಯಾಹ್ನ 2ರಿಂದ 4ರ ತನಕ ಅನ್ನಸಂತರ್ಪಣೆ ನಡೆಯುತ್ತದೆ ಎಂದು ಕ್ಷೇತ್ರದ ಪ್ರಕಟಣೆ ತಿಳಿಸುತ್ತದೆ. ತಿಬರಾಯನದ ಪ್ರಯುಕ್ತ ಡಿಸೆಂಬರ್ 16ರಿಂದ 23ರವರೆಗೆ ಸಮೀಪದಲ್ಲೇ ಹರಿಯುವ ನಂದಿನಿ ನದಿಯಲ್ಲಿ ಬೋಟಿಂಗ್ ಇರಲಿದೆ. ಪೆಡಲಿಂಗ್, ಸ್ಪೀಡ್ ಬೋಟ್, ಜೆಸ್ಕಿ, ಫ್ಯಾಮಿಲಿ ರೈಡ್, ಕಯಾಕಿಂಗ್ ಸೇರಿದಂತೆ ಜಲಕ್ರೀಡೆಗೆ ಒತ್ತು ನೀಡಲಾಗಿದೆ. ಪ್ರವೇಶ ಶುಲ್ಕ ಸ್ಥಳದಲ್ಲೇ ಪಾವತಿಸುವ ವ್ಯವಸ್ಥೆ ಮಾಡಲಾಗಿದೆ. ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯ ಭರದಿಂದ ಸಾಗುತ್ತಿದ್ದು ಮುಂದಿನ ಏಪ್ರಿಲ್ 26ರಂದು ಶ್ರೀ ಉಳ್ಳಾಯ, ಕೊಡಮಣಿತಾಯ ಮತ್ತು ಪರಿವಾರ ದೇವಗಳಿಗೆ ಬ್ರಹ್ಮ ಕುಂಭಾಭಿಷೇಕ ಮತ್ತು ಶ್ರೀ ನಾಗದೇವರಿಗೆ ನಾಗಮಂಡಲ ಸೇವೆ ಜರುಗಲಿದೆ.